ಜೊತೆಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಅಮಿತ್ ಶಾ ಅವ್ರು ನನಗೆ ಕರೆ ಮಾಡಿದ್ರು ಮಾತಾಡಿದ್ರು. ಈಗ ನಮಗೆ ಬರೋ ಅನುಮಾನ ಏನು ಅಂದರೆ, ರಾಜ್ಯ BJP ಅವರಿಗೆ ಕೇಂದ್ರದ ನಾಯಕರಿಗೆ ಕುಮಾರಸ್ವಾಮಿ ಅವರು ಹೋಗ್ತಾರ ಥರ ಇದ್ದಾರೆ ಅಂತ. ಇಲ್ಲ ಇಲ್ಲ ಆ ಥರ ಏನಿಲ್ಲ. ನನಗೆ ಯಾರಾದರೂ ಒಂದು ಸಲಹೆ ಕೊಟ್ಟು, ನಾನು ಆ್ಯಕ್ಚುಲಿ ಸಣ್ಣವರು ಚಿಕ್ಕವರು ಪ್ರಶ್ನೆ ಇಲ್ಲ, ಒಬ್ಬ ಸಣ್ಣ ವ್ಯಕ್ತಿನೂ ನನ್ನ ಮುಂದೆ ಬಂದು ಕೆಲವು ವಿಷಯ ಚರ್ಚೆ ಮಾಡಿದಾಗ ಅದನ್ನು ಗೌರವಿತವಾಗಿ ಸ್ವೀಕಾರ ಮಾಡೋಣ. ನಾನು ದುರಹಂಕಾರದಲ್ಲಿ ಅವನು ಯಾರವನು ಅವನ ಮಾತು ಕೇಳಬೇಕಾ ನಾನು ಅಂತ ಹೇಳವನಲ್ಲ. ಇಲ್ಲಿ ಪ್ರಶ್ನೆ, ನನ್ನ ಉದ್ದೇಶ ನಾನು ಹೇಳಿದೆ ನಾನು ಮೊದಲೇ, ಕಳೆದ ವರ್ಷ ನಾನು ನರೇಂದ್ರ ಇವರನ್ನು ನಮ್ಮ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದಂಥ ದಿನದಿಂದ ಇಲ್ಲಿವರೆಗೆ ಅಂತ ಹೇಳಿದೆ. ನಾನು ಅವತ್ತು ಭೇಟಿ ಮಾಡಿ ಅವರ ಸಂಬಂಧ ಬೆಳೆಸ್ತಕ್ಕಂಥ ತೀರ್ಮಾನ ಮಾಡಿದ್ದು 2006. ನಂದೇನು ಉದ್ದೇಶ ಇತ್ತು ಅವತ್ತು, ಮುಂದಕ್ಕೆ ಎರಡೂ ಪಕ್ಷಗಳು ನಾವು ಒಂದಾಗಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಮಾಡಿದ್ದೆ. ನಾನು ಮಾಡದೇ ಇದ್ದಂಥ ತಪ್ಪನ್ನು ನನ್ನ ತಲೆ ಕಟ್ಟಿದ್ರು, ಅದರಿಂದ 15 ವರ್ಷ ಹಿಂಸೆ ಪಟ್ಟಿದ್ದೇನೆ. ಈ ಸಲ ನಾವೇನು ತೀರ್ಮಾನ ತಗೊಂಡ್ವು, ನಾನು ಆ ತೀರ್ಮಾನ ತಗೊಂಡಾಗ ಅವತ್ತು ದೇವೇಗೌಡರು ಒಪ್ಪಿಗೆ ಇರಲಿಲ್ಲ. ಇವತ್ತು ದೇವೇಗೌಡರನ್ನೂ ಒಪ್ಪಿಗೆ ತಗೊಂಡು ಅವ್ರನ್ನೂ ಕನ್ವಿನ್ಸ್ ಮಾಡಿ ಈ ಸಂಬಂಧ ಏನು ಬೆಳೆಸಿದ್ದೀನಿ, ಇದು ಶಾಶ್ವತವಾಗಿರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಅದರಿಂದ ಎರಡೂ ಪಕ್ಷದಲ್ಲಿ ಹೊಂದಾಣಿಕೆ, ಯಾವುದೇ ರೀತಿ ವಿಶ್ವಾಸದ ಕೊರತೆಗೆ ಅಪಚಾರ ಆಗಬಾರ್ದು. ಇಲ್ಲಿ ದೊಡ್ಡವರು ಚಿಕ್ಕವರು ಪ್ರಶ್ನೆ ಇಲ್ಲ. ನನಗೆ ಎಲ್ಲರೂ ಹಾಕಿದರೆ ನನಗೆ 90-95% BJP ಸ್ನೇಹಿತರುಗಳು, ಭಾಳ ವಿಶ್ವಾಸ ಇಟ್ಕೊಂಡವ್ರು ನನ್ನ ಮೇಲೆ. ಅವತ್ತಿನ ಕಾಲದಿಂದನೂ ನಾನು ಅವ್ರ ಜೊತೆ ಹೋರಾಟ ಮಾಡಿರ್ಬೋದು 5 ವರ್ಷದ ಅವರ ಆಡಳಿತದಲ್ಲಿ. ಆದರೂ ಅವರು ಎಂದೂ ಸಹ ಆ ಅಭಿಮಾನ ಇದೆಯಲ್ಲ, ಆ 20 ತಿಂಗಳ ಆಡಳಿತದ ನಮ್ಮ ಹೊಂದಾಣಿಕೆ, ಅದನ್ನು ಇವತ್ತು ಮೆಚ್ಕೋತಾರೆ 95%. ಅದರಿಂದ ಅದಕ್ಕೆ ಬಿರ್ಕ್ ಬರಬಾರ್ದು ಅನ್ನೋದು ನಂದು ಅಷ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.